ನಮಸ್ಕಾರ, ದಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್ ಕುಮಾರ್. ಈಗ ಹೆಡ್ಲೈನ್ಸ್. ಕೆಆರ್ ಪೇಟೆಯ ಕುಂಭಮೇಳಕ್ಕೆ ಪ್ರಗತಿಪರ ಚಿಂತಕರ ಆಕ್ರೋಶ. ಶಾಲಾ ಬಸ್ಗಳನ್ನು ಬಳಸಿಕೊಂಡು ಮಕ್ಕಳ ಶಿಕ್ಷಣ ಹಾಳು ಮಾಡುತ್ತಿರುವ ಸರ್ಕಾರದ ಕ್ರಮಕ್ಕೆ ಕಿಡಿ. ಉತ್ತರ ಪ್ರದೇಶದ ಕಾರ್ಯಕ್ರಮದ ನಕಲು ಎಂದು ಲೇವಡಿ. ಮಂಡ್ಯದಲ್ಲಿ ಮುಂದುವರೆದ ಧರ್ಮಯಾತ್ರೆ ಪರ್ವ. 52 ಬಸ್ಗಳಲ್ಲಿ ಧರ್ಮಸ್ಥಳಕ್ಕೆ ಕರೆದೊಯ್ಯುತ್ತಿರುವ ಶಾಸಕ ಎಂ ಶ್ರೀನಿವಾಸ್. ಚುನಾವಣೆಗಾಗಿ ನಿಲ್ಲದ ರಾಜಕೀಯ ನಾಯಕರ ಸರ್ಕಸ್. ಹಾಸನದಲ್ಲಿ ಆರಂಭವಾದ ಹಾಸನಾಂಬೆ ದರ್ಶನ. ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ದೇವಸ್ಥಾನದ ಬಾಗಿಲು ತೆರೆದ ಅಧಿಕಾರಿಗಳು. ನಾಳೆಯಿಂದ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ. ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದ ಸಾಗರದ ಕುವರಿ. ಸಾರ್ವಜನಿಕರಿಂದ ಪದಕ ಗೆದ್ದ ನಿರ್ಮಲಾಗೆ ಭವ್ಯ ಸ್ವಾಗತ. ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿ ಅಭಿನಂದನೆ. ಜಿಲ್ಲೆಯಲ್ಲಿ 16 ಸಮಸ್ಯೆಗಳು ಜನಸಾಮಾನ್ಯರನ್ನು ಕಾಡುತ್ತಿರುವಾಗ ಸರ್ಕಾರ ದಸರಾ ಹಾಗೂ ಕುಂಭಮೇಳ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಆಡಳಿತ ನಡೆಸದೆ ಕಾಲಹರಣ ಮಾಡುತ್ತಿದೆ ಎಂದು ಪ್ರಗತಿಪರ ಚಿಂತಕ ಬಿಟಿ ವಿಶ್ವನಾಥ್ ಮಂಡ್ಯದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಕೆರೆಕಟ್ಟೆಗಳು ಒಡೆದಿವೆ, ಬೆಳೆಹಾನಿಯಾಗಿದೆ, ಕಬ್ಬಿಗೆ ಬೆಲೆ ನಿಗದಿಯಾಗಿಲ್ಲ. ಹೀಗಿರುವಾಗ ಇಂತಹ ಕುಂಭಮೇಳಗಳಿಂದ ಏನು ಪ್ರಯೋಜನ ಎಂದು ಪ್ರಶ್ನಿಸಿದರು. ಅಲ್ಲದೆ ಶಾಲೆಗಳು ಬಸ್ಗಳನ್ನು ಬಳಸಿಕೊಂಡು ಮಕ್ಕಳು ವಿದ್ಯಾಭ್ಯಾಸ ಹಾಳು ಮಾಡಿದ್ದಾರೆ ಎಂದು ಕಿಡಿಕಾರಿದರು. ರೈತರಿಗೆ ಅದರಿಂದ ತೊಂದರೆ ಆಗ್ತಿದೆ, ಕುಂಭಮೇಳದಿಂದ ರೈತರಿಗೆ ಏನು ಅನುಕೂಲ ಆಗ್ತಿದೆ, ಅದರಿಂದ ಏನು ಪ್ರಯೋಜನ? ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ರಾಜಕೀಯ ವರ್ಚಸ್ಸಿಗೆ ಸರ್ಕಾರದ ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸ್ಕೊಳ್ಳೋದು ಕಾನೂನಿನ ಪ್ರಕಾರ ಅಪರಾಧ. ಹಾಗಾಗಿ ಇಡೀ ಆಡಳಿತ ಯಂತ್ರ ಜಿಲ್ಲೆಯದು ಇವತ್ತು ಸ್ಥಗಿತಗೊಂಡಿದೆ. ಎಲ್ಲ ತಮ್ಮ ಎಲ್ಲ ಶ್ರಮವನ್ನು, ಸರ್ಕಾರದ ಹಣವನ್ನು, ತೆರಿಗೆಯ ಹಣವನ್ನು ಕುಂಭಮೇಳದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮತ್ತು ಅನಧಿಕೃತವಾಗಿ ಬಸ್ಗಳಿಗೂ ಕೂಡ ತಂದು ಒದಗಿಸ್ಬೇಕು, ಮತ್ತು ಪಂಚಾಯಿತಿಗಳಿಂದ ಹಣ ಒದಗಿಸ್ಬೇಕು, ಮತ್ತು ಶಾಲಾ ಟೀಚರ್ಗಳು ಇಲ್ಲಿ ಪೇಟೆ ಬೀದಿಲೆಲ್ಲ ಬೆಲ್ಲ ಹಾಕಿ ಸಂಗ್ರಹಿಸ್ತಿದ್ದಾರೆ ಅಂತ ಕೂಡ ನನಗೆ ಮಾಹಿತಿ ತಮ್ಮ ವರದಿಗಾರರೇ ವರದಿ ಮಾಡಿದ್ದಾರೆ. ಮಕ್ಕಳನ್ನು ಕುಂಭಮೇಳಕ್ಕೆ ಕರೆತರಲಿಕ್ಕೆ ಡಿ ಡಿ ಪಿ ಅನ್ನೋರು ಸರ್ಕ್ಯುಲರ್ ಹೊರಡಿಸಿದ್ದಾರೆ ಅನ್ನೋದು ಮಾಧ್ಯಮದ ಸುದ್ದಿಗಳನ್ನು ನೋಡಿದೆ. ಅದು ನಿಜವಿದ್ದರೆ ಮಕ್ಕಳ ಕಲ್ಯಾಣ ಸಮಿತಿ ಸಿ ಡಬ್ಲ್ಯೂ ಸಿ ಸುಮೋಟೋ ಅದನ್ನು ಅರ್ಜಿ ಅಂತ ಹೇಳಿ ತೆಗೆದುಕೊಂಡು ಸಂಬಂಧಪಟ್ಟ ಡಿ ಡಿ ಪಿ ಐ ವಿರುದ್ಧ ಎಫ್ ಐ ಆರ್ ದಾಖಲು ಮಾಡೋದಕ್ಕೆ ಆದೇಶ ಮಾಡಬೇಕು, ಮತ್ತು ಮಕ್ಕಳ ರಕ್ಷಣಾ ಇಲಾಖೆ ಕೂಡ ಈ ಸಂಬಂಧ ತುರ್ತಾಗಿ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಸಾಂವಿಧಾನಿಕ ಆಡಳಿತ, ಜಿಲ್ಲಾಡಳಿತ ಕುಸಿದು ಬಿದ್ದಿದೆ. ಸರ್ಕಾರದ ತೆರಿಗೆಯ ಹಣ, ಜನರ ತೆರಿಗೆಯ ಹಣ ಆಡು ಹಗಲೇ ಲೂಟಿ ಆಗ್ತಾ ಇರೋದನ್ನು ಈ ಕುಂಭಮೇಳ ತೋರಿಸ್ತಾ ಇದೆ. ಎ ಸಿ ಕೋರ್ಟಲ್ಲಿ, ಎ ಸಿ ಕೋರ್ಟಲ್ಲಿ ಸಾಕಷ್ಟು ರೆವಿನ್ಯೂ ಮ್ಯಾಟ್ರ್ಗಳು, ಕೇಸುಗಳು, ರೆವಿನ್ಯೂ ಕೇಸುಗಳು ಆದೇಶಕ್ಕಾಗಿ ಕಾದು ಕುಳಿತಿದ್ದಾವೆ. ರೈತರ ಕೇಸುಗಳವೆಲ್ಲ ಒಂದೂ ಆದೇಶ ಆಗ್ತಿಲ್ಲ. ಡಿ ಸಿ ಕೋರ್ಟಲ್ಲಿ ರೆವಿನ್ಯೂ ಕೇಸುಗಳು ಆದೇಶ ಆಗಬೇಕು, ಒಂದೂ ಆಗ್ತಿಲ್ಲ. ಡಿ ಸಿ, ಎ ಸಿ ಎಲ್ಲರೂ ಕೂಡ, ಎಲ್ಲ ಅಧಿಕಾರಿ ವರ್ಗ ಕುಂಭಮೇಳಕ್ಕಾಗಿ ದುಡಿತಿದ್ದಾರೆ. ನಂತರ ಮಾತನಾಡಿದ ಕೆ ಪುಟ್ಟಮಾಧು, ಇದು ಕುಂಭಮೇಳವಲ್ಲ, ಲೂಟಿ ಮೇಳ. ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರುವ ಸಲುವಾಗಿ ನಾಟಕವಾಡುತ್ತಿದ್ದಾರೆ ಎಂದು ದೂಷಿಸಿದರು. ಇದು ಕುಂಭಮೇಳ ಅಲ್ಲ, ಇದೊಂದು ಲೂಟಿ ಮೇಳ. ಲೂಟಿ ಮೇಳದ ಹೆಸರಲ್ಲಿ ಈ ಮಠಾಧಿಪತಿಗಳ ಒಂದು ಐಷಾರಾಮಿ ಜೀವನ ಮಾಡಲಿಕ್ಕೆ ಮತ್ತು ಅಧಿಕಾರಿಗಳು ದರ್ಬಾರ್ ಮಾಡಲಿಕ್ಕಾಗಿ ಈ ಮೇಳ ನಡೀತಾ ಇದೆಯೇ ವಿನಃ ಇನ್ನೇನೂ ಅಲ್ಲಿ ನಡೀತಾ ಇಲ್ಲ. ಒಂದು ಕಡೆ ಮಠಾಧಿಪತಿಗಳು ಮೋಜ್ಗಾಗಿ, ಅಧಿಕಾರಿಗಳ ಒಂದು ದರ್ಬಾರ್ಗಾಗಿ, ನಾರಾಯಣಗೌಡರ ಗೆಲುವಿಗಾಗಿ ಈ ಕೆಲಸ ನಡೀತಾ ಇದೆ. ಬಿ ಜೆ ಪಿಯ ಒಂದು ಗೆಲುವಿಗಾಗಿ ಅತ್ಯಂತ ಅಮಾನವೀಯವಾದಂಥ ಒಂದು ಈ ಮೇಳ, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಅದರ ಜೊತೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನು ಕರೆಸ್ತಾ ಇದ್ದೀರಿ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಇಡೀ ಮಹಿಳೆಯರನ್ನು, ದಲಿತರನ್ನು, ಸಣ್ಣ ಮಕ್ಕಳನ್ನು ರೇಪ್ ಮಾಡಿ ಸಾಕಷ್ಟು ಹೆಸರು ಗಳಿಸಿರುವಂಥ, ಅದರಲ್ಲಿ ಹೆಸರು ಗಳಿಸಿರುವಂಥ ಕುಖ್ಯಾತಿ ಯೋಗಿಯನ್ನು ಕರೆಸ್ತಾ ಇದ್ದಾರೆ ಅಂದರೆ, ನಿನ್ನೆಯಿಂದ ಮಳವಳ್ಳಿನಲ್ಲಿ ಅಪ್ರಾಪ್ತ ಬಾಲಕಿಯನ್ನು ಕೊಲ್ಲೋದು, ರೇಪ್ ಮಾಡೋದು ಪ್ರಾರಂಭ ಆಗಿದೆ. ಇಡೀ ಜಿಲ್ಲೆಗೆ ಇದು ವಿಸ್ತರಿಸುತ್ತೆ. ಸಿ ಕುಮಾರಿ ಮಾತನಾಡಿ, ಐತಿಹಾಸಿಕ ಹಿನ್ನೆಲೆ ಇಲ್ಲದ ಸ್ಥಳದಲ್ಲಿ ಉತ್ತರ ಪ್ರದೇಶದ ಕಾರ್ಯಕ್ರಮವನ್ನು ನಕಲು ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಬಿಜೆಪಿ ಸರ್ಕಾರದ ಧೋರಣೆಯನ್ನು ಅತಿ ಉಗ್ರವಾಗಿ ಖಂಡನೆ ಮಾಡುತ್ತೇವೆ.
ಆ ಒಂದು ಮೇಳಕ್ಕೆ ಇವತ್ತು ಮಕ್ಕಳು ಮಹಿಳೆಯರನ್ನು ಬಳಸ್ತಾ ಇರುವಂಥದ್ದು ಅತ್ಯಂತ ಖಂಡನೀಯ. ಹಾಗೆ ಜಿಲ್ಲಾಡಳಿತ ಕಳೆದ ಒಂದು ತಿಂಗಳಿಂದ ಆ ಕುಂಭಮೇಳ ಯಶಸ್ವಿಗಾಗಿ ಅಲ್ಲಿ ಜನರನ್ನು ತಗೊಂಡು ಹೋಗುವಂಥ ಕೆಲಸದಲ್ಲಿ ಡಿ ಸಿ ಹಾದಿಯಾಗಿ ಎಲ್ಲ ಅಧಿಕಾರಿಗಳು ಅದರಲ್ಲಿ ತೊಡಗಿಸ್ಕೊಂಡಿರೋದು ಕೂಡ ಖಂಡನೀಯ. ಭಾಳ ಮುಖ್ಯವಾಗಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಹಿನ್ನಡೆಯಾಗಿದೆ, ಯಾವುದೇ ಕೈಗಾರಿಕೆಗಳು ಇಲ್ಲಿಲ್ಲ, ಮತ್ತು ಇದ್ದರೂ ಕೂಡ ಅದನ್ನು ಕ್ಷೀಣಿಸುವ ಹಂತಕ್ಕೆ ತಗೊಂಡೋಗ್ತಾ ಇದೆ. ಉದ್ಯೋಗ ನಷ್ಟ ಆಗಿದೆ, ನಿರುದ್ಯೋಗ ಅಗಾಧವಾಗಿ ಬೆಳೀತಾ ಇದೆ. ಇವತ್ತು ಬಡತನ ಹೆಚ್ಚಾಗ್ತಾ ಇರುವ ಈ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿಯ ಬದಲಿಗೆ ಈ ಥರದ ಕುಂಭಮೇಳವನ್ನು ಮಾಡುವಂಥ ಒಂದು ಅನಾಗರಿಕ ಕೆಲಸವನ್ನು ಮೌಢ್ಯ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರೋದು ಅತ್ಯಂತ ಖಂಡನೀಯವಾದಂಥ ವಿಚಾರ. ಹಾಗಾಗಿ ಇದನ್ನು ಎಲ್ಲ ಪ್ರಗತಿಪರ ಸಂಘಟನೆಗಳು, ವಿಚಾರವಾದಿಗಳು ಕೂಡ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಅಭಿವೃದ್ಧಿ ಸಂಕೇತ, ಜಿಲ್ಲೆಯ ಜೀವಾಳ, ರೈತರ ಅಭಿವೃದ್ಧಿ, ಮೈಶುಗರ್, ಅದಕ್ಕೆ ಹಣ ಕೊಡಬೇಕು, ಸರ್ಕಾರ ನಡೆಸಬೇಕು ಅಂದಾಗ ಬರೀ 50 ಕೋಟಿ ಕೊಟ್ಟರು. ಈ ಕುಂಭಮೇಳ ಮಾಡೋಕ್ಕೆ 10-6 ಕೋಟಿ ಖರ್ಚು ಮಾಡ್ತಿದ್ದಾರೆ, ಸರ್ಕಾರ ಅಧಿಕೃತ 2 ಕೋಟಿ ಕೊಟ್ಟಿದೆ. ಹಾಗಾದರೆ ಇವರ ಆದ್ಯತೆ ಏನು? ಇವರ ಆದ್ಯತೆ ಮೌಢ್ಯ ಬಿತ್ತೋದು, ಮತ್ತೆ ಜನರ ದಡ್ಡತನವನ್ನು ಬಂಡವಾಳ ಮಾಡಿಕೊಂಡು ದೇವರು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋದು. ಗೋಷ್ಠಿಯಲ್ಲಿ ಪ್ರೊಫೆಸರ್ ಜಿ ಟಿ ವೀರಪ್ಪ, ಮಾಯಿಗೌಡ, ಹುಲ್ಲುಕೆರೆ ಮಹದೇವ, ರಾಜೇಂದ್ರ ಪ್ರಸಾದ್, ಕೃಷ್ಣಪ್ಪ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ನೇತೃತ್ವದಲ್ಲಿ ನಡೆಯುತ್ತಿರುವ ಶಾಸಕ ಎಂ ಶ್ರೀನಿವಾಸ್ ರವರ ಧರ್ಮಯಾತ್ರೆ ಕಾರ್ಯಕ್ರಮದ 4ನೇ ತಂಡ ಇಂದು ಮಂಡ್ಯದಿಂದ 52 ಬಸ್ಗಳಲ್ಲಿ ಹೊರಟಿತು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ರವರು ನಗರದ ಕಾಳಿಕಾಂಬಾ ದೇವಸ್ಥಾನದಿಂದ ಹೊರಟ ಯಾತ್ರೆಗೆ ಚಾಲನೆ ನೀಡಿದರು. ನಂತರ ಯಾತ್ರಿಗರನ್ನು ಮಾತನಾಡಿಸಿ ಅವರು ಸುರಕ್ಷಿತವಾಗಿ ಯಾತ್ರೆ ಮುಗಿಸಿ ಬರುವಂತೆ ಮನವಿ ಮಾಡಿದರು. ಪ್ರತಿ ಸಾರಿ ಬಾಳೆ ಎಳೆ ಕೊಡ್ತಿದ್ದೋ, ಈ ಸರಿ ಜನ ಜಾಸ್ತಿ ಇರೋದ್ರಿಂದ ಬೊಫೆ ಮಾಡಿದ್ದೀವಿ. ಹಾಗಾಗಿ ಗೊಂದಲಗಳು ಮಾಡ್ಕೋಬೇಡಿ, ನೀವೇನು ಡಿಸಿಪ್ಲಿನ್ 50 ಜನ ಪ್ಲ್ಯಾನ್ ಮಾಡ್ಕೋ ಹೋದ್ರೆ ನೀಟಾಗಿರುತ್ತೆ. ಅದು ಬಿಟ್ಟು ಅಲ್ಲಿಂದ ಹೊರಟ್ರೆ 6 ಗಂಟೆಗೆ ಧರ್ಮಸ್ಥಳ ರೀಚ್ ಆಗ್ತೀರಾ. ಧರ್ಮಸ್ಥಳ ನಿಮಗೆ ರೂಮ್ ಕೀ ಸಿಗುತ್ತೆ. ಫ್ರೆಶಪ್ ಆಗೋದು ಫ್ರೆಶಪ್ ಆಗಿ ಒಳಗೆ ಹೋಗ್ತೀನಿ, ಒಳಗೆ ಹೋಗಿ ಅದು ನಿಮ್ಗೆ ಬಿಟ್ಟಿದ್ದು. ಆದರೆ ಸೇಫ್ಟಿ ನೋಡ್ಕೊಳ್ಳಿ. ಅಲ್ಲಿಂದ ಧರ್ಮಸ್ಥಳ ಮಂಜುನಾಥ ದರ್ಶನ ಮುಗಿಸಿ ಊಟ ಮುಗಿಸಿ ನೀವು ರೂಮ್ಗೆ ವಾಪಸ್ ಬರ್ತೀರಾ. ಅದಾದಮೇಲೆ ಬೆಳಗಿನ ಜಾವನ್ನು ಹೋಗ್ತೀನಿ, ಬೇಗ ಎದ್ದು ಹೋಗಿ ಬನ್ನಿ. ಆದರೆ 7:30 ಅಷ್ಟರಲ್ಲಿ ಇರಿ, ಕಾರಣ ನಿಮ್ಮ ತಿಂಡಿ ವ್ಯವಸ್ಥೆ ಆಗಿ ಮುಂದಿನ ಜಾಗಕ್ಕೆ ಹೋಗೋಕೆ ಅನುಕೂಲ ಆಗುತ್ತೆ. 7:30 ಬಂದು ತಿಂಡಿ ಮುಗಿಸಿ ನೀವು ಹೊರಟ್ರೆ ಸೌತಡ್ಕ ಗಣೇಶ ಟೆಂಪಲ್ಗೆ ನೀವು ಹೋಗ್ತೀರಾ. ಅಲ್ಲಿಂದ ಕುಕ್ಕೆಗೆ ಹೋಗ್ತೀರಾ. ಕುಕ್ಕೆಯಲ್ಲಿ ನೀವು ಊಟ ದರ್ಶನ ಮಾಡಿ ಊಟ ಮುಗಿಸಿ 1/2 ಗಂಟೆಯಿಂದ 1 ಗಂಟೆ ಶಾಪಿಂಗ್ ಮಾಡ್ತೀರಾ ಮಾಡ್ಕೊಳ್ಳಿ. ತಿರ್ಗಾ ವಾಪಸ್ಸು ನೀವು ಬೇಗ ಹೊರಟ್ರೆ ಅಕ್ಕ ತಂಗಿರು ಜಾಸ್ತಿ ಇರೋದ್ರಿಂದ ನಿಮ್ಮ ಭದ್ರತೆ ಮುಖ್ಯ ಆಗುತ್ತೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೊರಡಿ. ನಮ್ಮ ಪ್ಲ್ಯಾನ್ ಪ್ರಕಾರ ಹೋದರೆ 8-9 ಗಂಟೆಗೆ ವಾಪಸ್ ಬರ್ತೀರಾ. ನೀವು ಲೇಟ್ ಮಾಡಿದಷ್ಟು ನಿಮಗೆ ಲೇಟ್ ಆಗುತ್ತೆ, ಮನೆ ರೀಚ್ ಆಗುತ್ತೆ, ಸ್ವಲ್ಪ ಸಮಸ್ಯೆ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಹೊರಡೋಕ್ಕೆ ಪ್ರಯತ್ನ ಮಾಡಿ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲರೂ ಧರ್ಮಯಾತ್ರೆ ಮಾಡಲಿ ಎಂಬುದೇ ನಮ್ಮ ಉದ್ದೇಶವಾಗಿದೆ ಎಂದರು. ಹಾಗೆ ಎಲ್ಲ ಕಾರ್ಯಕ್ರಮ ಭಾಗಿಯರು ತುಂಬ ಸಂತೋಷದ ವಿಷಯ. ಇವತ್ತೇನು 3,000 ಜನ ಕಳಿಸ್ತಾ ಇದ್ದೀವಿ, ಎಲ್ಲ ಒಂದು ಕಡೆ ಮಂಜುನಾಥ ಇವತ್ತೇನು ಶಕ್ತಿ ಕೊಟ್ಟರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಒಡಿಸೋಕ್ಕೆ ಸಿದ್ಧಿದ್ದೇನೆ. ನನ್ನ ಉದ್ದೇಶ ಇಷ್ಟೇ, ಎಲ್ಲವ್ರಿಗೂ ಒಂದು ಧರ್ಮ ಯಾತ್ರೆ ಆಗಬೇಕು, ಧರ್ಮದರ್ಶನ ಆಗಬೇಕು. ಎಲ್ಲರೂ ಎಷ್ಟೋ ಜನ ನಾನು ಕೇಳ್ಪಟ್ಟಂಗೆ ಎಷ್ಟೋ ಜನ ಹೋಗೇ ಇಲ್ಲ ಅನ್ನುವಂಥವ್ರು ಕೆಲವರು ಇದ್ದಾರೆ. ಅವರೆಲ್ಲರಿಗೂ ಒಂದು ದರ್ಶನ ಆಗಬೇಕು. ಎಲ್ಲರಿಗೂ ಕುಟುಂಬದ ಜೊತೆ ಹೋದರೆ ಹೆಂಗಿರುತ್ತೆ ಆ ಥರ ಎಲ್ಲ ಥರ ಸೌಕರ್ಯವನ್ನು ಇವತ್ತು ನಾವು ಮಾಡಿದ್ದೇವೆ. ಇವತ್ತು ಇಲ್ಲಿ ಹೊರಟಂಥ ಯಾತ್ರೆ ಹಾಸನದಲ್ಲಿ ಊಟದ ವ್ಯವಸ್ಥೆ ಮುಗಿಸಿ ಅಲ್ಲಿಂದ ಧರ್ಮಸ್ಥಳಕ್ಕೆ ರೀಚ್ ಆಗಿ ಅಲ್ಲಿ ರೂಮಿನ ವ್ಯವಸ್ಥೆ ಆಗಿರುತ್ತೆ. ಅಲ್ಲಿ ಊಟದ ದರ್ಶನ ಊಟದ ವ್ಯವಸ್ಥೆ ಆದಮೇಲೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ, ಕಾಫಿ ಟೀ ವ್ಯವಸ್ಥೆ ಎಲ್ಲವನ್ನು ಮುಗಿಸಿ ಸೌತಡ್ಕ ಮುಗಿಸಿ ಜೊನೆಗೆ ಕುಕ್ಕೆ ಬರ್ತಾರೆ. ಕುಕ್ಕೆ ಮುಗಿಸಿ ವಾಪಸ್ ತಳ್ತಾರೆ. ಅವ್ರಿಗೆ ಬೇಕಾದಂಥ ಟ್ಯಾಬ್ಲೆಟ್ಸ್ ಇರ್ಬೋದು, ಅವ್ರಿಗೆ ಬೇಕಾದಂಥ ಕಾಫಿ ಟೀ ಇರ್ಬೋದು, ಎಲ್ಲ ಥರ ವ್ಯವಸ್ಥೆಯನ್ನು ನಾವು ನಮ್ಮ ತಂಡ ಇವತ್ತು ಅಗಲಿರೋದು ನಿದ್ದೆ ಮಾಡದೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ಒಂದು ತಂಡ ಧರ್ಮಸ್ಥಳದಲ್ಲಿ ರೂಮ್ಗಳನ್ನ ವ್ಯವಸ್ಥೆಗೆ ಆಲ್ರೆಡಿ ಹೋಗಿದೆ. ಇನ್ನಿಲ್ಲಿರುವಂಥ ಎಲ್ಲ ತಂಡಗಳು ಇಷ್ಟೊಂದು ಜನಗಳನ್ನ ನಾವು ಮ್ಯಾನೇಜ್ ಮಾಡೋ ಸ್ಟೇಜ್ ಅಲ್ಲ. ಹಾಗಾಗಿ ನನ್ನ ತಂಡ ನನಗೆ ಏನು ಇವತ್ತು ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಆಭಾರಿಯಾಗಿರ್ತೀನಿ. ಹಾಗೆ ಎಲ್ಲ ಮಂಡ್ಯ ಜನತೆಗಳಿಗೆ ಒಳ್ಳೇದು ಮಾಡಲಿ. ಅಲ್ಪಸಂಖ್ಯಾತರಿರ್ಬೋದು, ಎಲ್ಲ ವರ್ಗದ ಜನಗಳು ನನಗೆ ಸ್ಪಂದಿಸಿದ್ದಾರೆ. ಅವರೆಲ್ಲರಿಗೂ ಅವರೆಲ್ಲರ ಆಶೀರ್ವಾದದಿಂದ ಅವರೆಲ್ಲ ಸಪೋರ್ಟಿಂದ ಇನ್ನೂ ಹೆಚ್ಚಿನ ಕೆಲಸವನ್ನು ನಾನು ಮಾಡ್ತೀನಿ. ಎಲ್ಲ ಮಂಡ್ಯ ತಾಲೂಕಿನ ಜನಗಳಿಗೆ ಈ ಮಂಜುನಾಥ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಎಂ ಶ್ರೀನಿವಾಸ್, ನಸರತ್, ಫಾತಿಮಾ, ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂದಿನಿಂದ ಐತಿಹಾಸಿಕ ಹಾಸನಾಂಬೆ ದರ್ಶನ ಆರಂಭವಾಗಲಿದ್ದು, ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ದೇವಸ್ಥಾನದ ಬಾಗಿಲು ತೆರೆಯಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಅಧಿಕಾರಿಗಳು ಹಾಗೂ ಸಚಿವರು ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯ ಬಾಗಿಲು ತೆರೆದರು.
ನಂತರ ದೇವಸ್ಥಾನದ ಅರ್ಚಕರ ತಂಡ ತಾಯಿಯ ಗರ್ಭಗುಡಿ ಸ್ವಚ್ಛತೆ ಪೂಜೆ ನೈವೇದ್ಯ ನೆರವೇರಿಸಿದರು. ಇಂದು ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿರುವುದಿಲ್ಲ. ನಾಳೆಯಿಂದ ಅಕ್ಟೋಬರ್ 27 ರವರೆಗೆ ಆಸನಾಂಬೆ ದೇವಿ ಜಾತ್ರಾ ಮಹೋತ್ಸವ ಜರುಗಲಿದೆ. ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿ ನಿರ್ಮಲಾ ಸುಭಾಷ್ ಕೊಡ್ಲಿಕರ್ ಗುಜರಾತಿನ ಅಹಮದಾಬಾದ್ನಲ್ಲಿ ಜರುಗಿದ 36ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಕಂಚಿನ ಪದಕ ಪಡೆದುಕೊಂಡಿದ್ದು ಅವರಿಗೆ ಪಟ್ಟಣದಲ್ಲಿ ಭವ್ಯ ಸ್ವಾಗತ ನೀಡಿ ಮೆರವಣಿಗೆ ನಡೆಸಲಾಯಿತು. ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಭವ್ಯವಾಗಿ ಸ್ವಾಗತಿಸಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಯೋಗ ಗುರು ವನಶ್ರೀ ಮಂಜಪ್ಪ, ಕಳೆದ 7 ವರ್ಷಗಳಿಂದ ವನಶ್ರೀ ವಸತಿ ಶಾಲೆಯಲ್ಲಿ ವಾಸವಿದ್ದು ನಿರಂತರ ಯೋಗದಲ್ಲಿ ಸಾಧನೆ ಮಾಡುತ್ತಲೇ 200ಕ್ಕೂ ಹೆಚ್ಚು ಮೆಡಲ್ಗಳನ್ನು ಪಡೆದುಕೊಂಡಿರುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ವಿದ್ಯಾರ್ಥಿನಿ ನಿರ್ಮಲಾ ಸುಭಾಷ್ ಕೊಡ್ಲಿಕರ್ 36ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಪಡೆಯುವ ಮೂಲಕ ಮುಂದಿನ ಏಷ್ಯನ್ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ಅವಕಾಶ ಪಡೆದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ನಿರ್ಮಲಾ ಪ್ರಸ್ತುತ ಇಂದಿರಾ ಗಾಂಧಿ ಕಾಲೇಜಿನಲ್ಲಿ ದ್ವಿತೀಯ ಡಿಗ್ರಿಯನ್ನು ಓದ್ತಾ ಇದ್ದಾಳೆ. ಹಾಗಾಗಿ ಒಂದು ನಮ್ಮ ಶಿಷ್ಯ ಎನ್ನುವಂತಹ ಹೆಮ್ಮೆ, ಹಾಗೆ ಸಾಗರದ ಕುವರಿ ಹೇಳುವಂತಹದ್ದು ನಮಗಿರುವಂತಹ ಒಂದು ಗರ್ವ. ಈ ಅಭಿಮಾನದ ಮೂಲಕ ಆಕೆಯನ್ನು ನಾವೀಗ ಸ್ವಾಗತಿಸಿದ್ದೇವೆ. ವನಶ್ರೀಯ ನಮ್ಮ ವನಶ್ರೀ ವಸತಿ ವಿದ್ಯಾಲಯದಲ್ಲಿ ಇರುವಂತಹ ನಿರ್ಮಲ ಇವತ್ತು ಪ್ರಸ್ತುತ ಇಂದಿರಾ ಗಾಂಧಿ ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ. ಇವಳು ಈ ಮೆಡಲನ್ನು ಗಳಿಸುವ ಮೂಲಕ ಒಂದು ನಮ್ಮ ಬಹಳ ವರ್ಷದ ಕನಸೇನಿತ್ತು ಅದನ್ನು ನನಸು ಮಾಡಿದ್ದಾಳೆ. ನಮಗಿನ್ನೂ ಒಂದು ಕನಸಿದೆ, ಒಂದು ದಿನ ಆಕೆ ಚಿನ್ನದ ಪದಕವನ್ನು ಗೆಲ್ಲುವ ಮೂಲಕ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳಿಬೇಕು ಅನ್ನುವಂಥ ನಮ್ಮ ಆಸೆ ಇದೆ. ನಂದು ಪ್ರಾಪರ್ ಬೆಳಗಾಂ ಜಿಲ್ಲೆ ಗೋಗಾಕ್ ತಾಲೂಕಿನ ಬಳಬಾಳ್ ಗ್ರಾಮದ ನಿರ್ಮಲ. ನನಗೆ ಇಲ್ಲಿ ಯೋಗಾಸನ ಮಾಡೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಮೇನ್ ಆಗಿ ಶ್ರೀಧರ್ ಮೂರ್ತಿ ಸರ್ ಮತ್ತು ಮಂಜಪ್ಪ ಸರ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಾ ಇವಾಗ ಈ ಸ್ಥಾನಕ್ಕೆ ಇರಬೇಕಂದ್ರೆ ನನಗೆ ನನ್ನ ತಂದೆ ತಾಯಿನೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಅದೇ ರೀತಿ ನನ್ನ ಕಾಲೇಜಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಕಾಲೇಜಿನಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮೆರವಣಿಗೆಯಲ್ಲಿ ಸುದರ್ಶನ್, ಉಮೇಶ್ ಸೂರನಗದ್ದೆ, ಕೃಷ್ಣಮೂರ್ತಿ, ಗಿರೀಶ್ ಕೋವಿ, ವಸಂತ, ರಜನಿ ಸೆಗಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಒಂದು ವಿರಾಮ, ವಿರಾಮದ ನಂತರ ಸುದ್ದಿ ಮುಂದುವರಿಯುತ್ತೆ. ಮಂಡ್ಯ ನಗರದಲ್ಲಿ ಕಳೆದ 2 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿರುವ ಎಸ್ ಮಾರ್ಟ್ ಸೂಪರ್ ಮಾರ್ಕೆಟ್. ದಿನಸಿ ಪದಾರ್ಥಗಳು, ದಿನ ಬಳಕೆಯ ವಸ್ತುಗಳು ಹಾಗೂ ಆಹಾರ ಪದಾರ್ಥಗಳನ್ನು ಅತ್ಯಂತ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತಿದೆ. 5,000 ರೂಪಾಯಿ ಮೇಲ್ಪಟ್ಟ ವಸ್ತುಗಳನ್ನು ಖರೀದಿ ಮಾಡುವವರಿಗೆ 3 ಕೆಜಿ ಸಕ್ಕರೆ ಹಾಗೂ 3,000 ರೂಪಾಯಿಗಿಂತ ಹೆಚ್ಚು ಮೌಲ್ಯದ ವಸ್ತುಗಳನ್ನು ಖರೀದಿಸುವವರಿಗೆ 1.5 ಕೆಜಿ ಸಕ್ಕರೆ ಉಚಿತವಾಗಿ ನೀಡಲಾಗುತ್ತದೆ. ಫ್ರೀ ಹೋಮ್ ಡೆಲಿವರಿ ಕೂಡ ಇದೆ. ಮತ್ತೇಕೆ ತಡ, ಒಮ್ಮೆ ನಮ್ಮ ಸೂಪರ್ ಮಾರ್ಕೆಟ್ಗೆ ಭೇಟಿ ಕೊಡಿ. ನಿಮ್ಮ ಅಗತ್ಯ ವಸ್ತುಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಂಡು ಹೋಗಿ. ಎಸ್ ಮಾರ್ಟ್ ಸೂಪರ್ ಮಾರ್ಕೆಟ್, ಬನ್ನೂರು ರಸ್ತೆ, ವಿವೇಕ ಕಾಂಪ್ಲೆಕ್ಸ್, ಮರಿಗೌಡ ಬಡಾವಣೆ, ಮಂಡ್ಯ. ನಿಮ್ಮ ಸೇವೆಯೇ ನಮ್ಮ ಗುರಿ. ದೂರವಾಣಿ ಸಂಖ್ಯೆ 9591915889. ಕರೆ ಮಾಡಿ, ಆರ್ಡರ್ ಮಾಡಿ. ಮಂಡ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಆರಂಭವಾದ ರಾಘವೇಂದ್ರ ಗ್ಲಾಸ್ ವರ್ಕ್. ಕಳೆದ 16 ವರ್ಷಗಳಿಂದ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಹೋಲ್ಸೇಲ್ ಮಾರಾಟಗಾರರು. ನಮ್ಮಲ್ಲಿ ಎಲ್ಲಾ ವಿಧವಾದ ಅತ್ಯಾಧುನಿಕ ಗ್ಲಾಸ್ಗಳು, ಟಫನ್ ಗ್ಲಾಸ್, ಟಫನ್ ಗ್ಲಾಸ್ ಫಿಟ್ಟಿಂಗ್, ಎಲ್ಲಾ ರೀತಿಯ ಗ್ಲಾಸ್ ಫಿಟ್ಟಿಂಗ್, ಗ್ಲಾಸ್ ಡಿಸೈನ್ ವರ್ಕ್ಸ್ಗಳು ಹೊಸ ಹೊಸ ಡಿಸೈನ್ಗಳಲ್ಲಿ ಮಾಡಿಕೊಡಲಾಗುತ್ತದೆ. ಗ್ಲಾಸ್ ಪಾಲಿಷ್, ಕ್ಲಾಸ್ಟರ್ ವರ್ಕ್ಸ್, ಕಲರಿಂಗ್ ವರ್ಕ್ಸ್, ವಿಗ್ರೋ ವರ್ಕ್ಸ್ ಹಾಗೂ ನಿಮ್ಮ ಸುಂದರ ಮನೆಗೆ ಚಂದದ ನೇಮ್ ಪ್ಲೇಟ್ಗಳನ್ನು, ಶಿಲಾನ್ಯಾಸ, ಇತರ ಕಾರ್ಯಕ್ರಮಗಳಿಗೆ ಗ್ರಾನೈಟ್ ಕಲ್ಲುಗಳಲ್ಲಿ ಅಕ್ಷರಗಳನ್ನು ಸುಂದರವಾಗಿ ಕೆತ್ತನೆ ಮಾಡಿಕೊಡಲಾಗುವುದು. ಮಂಡ್ಯ ಜಿಲ್ಲೆಯಲ್ಲಿಯೇ ಅತ್ಯಂತ ಕಡಿಮೆ ಬೆಲೆಗೆ ಗ್ಲಾಸ್ ವರ್ಕ್ಸ್ ಮಾಡಿಕೊಡುತ್ತಿರುವ ಏಕೈಕ ಅಂಗಡಿ ಅದುವೇ ಶ್ರೀ ರಾಘವೇಂದ್ರ ಗ್ಲಾಸ್ ವರ್ಕ್ಸ್. ನಂಬರ್ 493 ಕಾಳಿಕಾಂಬ ದೇವಸ್ಥಾನದ ರಸ್ತೆ, ಪೇಟೆ ಬೀದಿ, ಮಂಡ್ಯ. ದೂರವಾಣಿ ಸಂಖ್ಯೆ 9060107573.
7019696662. ಮದ್ದೂರಿನಲ್ಲಿ ಆರಂಭವಾಗಿ ಮಂಡ್ಯ ಹಾಗೂ ಮಳವಳ್ಳಿಯಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಉತ್ತಮವಾದ ಸೇವೆಯ ಮೂಲಕ ಜನಮೆಚ್ಚುಗೆ ಪಡೆದಿರುವ ಸಿದ್ದರಾಮೇಶ್ವರ ಬ್ಯಾಟರೀಸ್ ನಿಮಗಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಕಂಪನಿಯ ಬ್ಯಾಟರಿಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಎಕ್ಸೈಟ್, ಲ್ಯೂಮಿನೋಸ್, ಆಮರಾನ್, ಲಿವ್ಗಾರ್ಡ್ನಂತಹ ಅತ್ಯುನ್ನತ ಕಂಪನಿಯ ಬ್ಯಾಟರಿಗಳು ನಮ್ಮಲ್ಲಿ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ಬೈಕ್ ಬ್ಯಾಟರಿಗಳು ಕೇವಲ 550 ರಿಂದ, ಆಟೋ ಬ್ಯಾಟರಿಗಳು 1800 ರಿಂದ, ಲಾರಿ ಹಾಗೂ ಟ್ರ್ಯಾಕ್ಟರ್ ಬ್ಯಾಟರಿಗಳು 2750 ರಿಂದ ಪ್ರಾರಂಭವಾಗುತ್ತದೆ. 100 AH ಬ್ಯಾಟರಿ 900, UPS ಕೇವಲ 12999, 160 AH ಬ್ಯಾಟರಿ 1100, UPS 15899 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾಟರಿಗಳಿಗೆ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತೆ. ಎಕ್ಸ್ಚೇಂಜ್ ಆಫರ್ ಕೂಡ ಲಭ್ಯ. ಮತ್ತೇಕೆ ತಡ, ಇಂದೇ ಹಳೆಯ ಬ್ಯಾಟರಿಗಳನ್ನು ನೀಡಿ ಉತ್ತಮವಾದ ಬ್ಯಾಟರಿಗಳನ್ನು ಕೊಂಡು ಹೋಗಿ. ನಮ್ಮಲ್ಲಿ EMI ಸೌಲಭ್ಯ ಕೂಡ ದೊರೆಯುತ್ತೆ. ಶಾಖೆಗಳು ಸುಧೀರ್ ಪಾರ್ಕ್ ಎದುರು, DM ರಸ್ತೆ, ಸ್ವರ್ಣ ಸಂಗ್ರಹ, ಮಂಡ್ಯ ಹಾಗೂ ಮದ್ದೂರು ಮತ್ತು ಮಳವಳ್ಳಿಯಲ್ಲಿಯೂ ಸಹ ಶಾಖೆಗಳನ್ನು ಹೊಂದಿರುತ್ತಾರೆ. ದೂರವಾಣಿ ಸಂಖ್ಯೆ 9606555686, 9606800686. ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘ KR ಪೇಟೆ ತಾಲೂಕು ಘಟಕದ ನೂತನ ಕಚೇರಿಯನ್ನು ರೇಷ್ಮೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಾದ ಡಾಕ್ಟರ್ KC ನಾರಾಯಣಗೌಡ ಉದ್ಘಾಟಿಸಿದರು. ಮಂಡ್ಯ ಜಿಲ್ಲೆ KR ಪೇಟೆ ಪಟ್ಟಣದಲ್ಲಿ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿ, ಈ ಸಮಾಜಕ್ಕೆ ಪತ್ರಕರ್ತರ ಸೇವೆ ಅಗತ್ಯ. ನಾವು ಮಾಡುವ ಸರಿ ತಪ್ಪುಗಳ ಬಗ್ಗೆ ನಿಷ್ಠತೆಯಿಂದ ವರದಿ ಮಾಡಿ ಸಮಾಜಕ್ಕೆ ತೋರಿಸುವುದೇ ಪತ್ರಕರ್ತರ ಕೆಲಸ. ಅದನ್ನು ಎಲ್ಲ ಪತ್ರಕರ್ತರು ಪ್ರಾಮಾಣಿಕವಾಗಿ ಮಾಡುವಂತೆ ಮನವಿ ಮಾಡಿದರು. ಸತ್ಯವನ್ನೇ ಬರೀರಿ, ಸತ್ಯ ಬರೆದು ಸತ್ಯವನ್ನೇ ಏನಾಗಬೇಕು ಅನ್ನೋದು ಒಂದು ನ್ಯಾಚುರಲಿಟಿ ಅಗತ್ಯ ಇದೆ. ನೋವಾಗುತ್ತೆ ಒಂದೊಂದು ಸಾರಿ. ತುಂಬಾ ಪ್ರಾಮಾಣಿಕರು ಇದ್ದಾರೆ, 99 ಒಬ್ಬರು ಇಬ್ರು ಅದ್ಯಾತಕ್ಕಾಗಿ ತಿದ್ಕೋಬಹುದು. ನಾವೇನಾದ್ರು ತಪ್ಪು ಮಾಡಿದ್ರೆ ಈ ರೀತಿ ಇರಲ್ಲ, ಈ ರೀತಿ ಮಾಡಿ ಅಂತ ಹೇಳ್ಬಹುದು. ಒಂದೆರಡು ಜನ ಇದನ್ನ ಕುಂಭಮೇಳದ ಬಗ್ಗೆ ಕ್ವಶನ್ ಕೇಳಿದ್ರು, ಯಾಕೆ ಮಾಡ್ತಾ ಇದ್ರಿ ಕುಂಭಮೇಳ? ಭಾರಿ ನೋವಾಯ್ತು ನನಗೆ. ಅದಕ್ಕೆ ನಮ್ಮ ತ್ರಿನೇತನಾಥ ಸ್ವಾಮೀಜಿ ಚಂದ್ರವನ ಮಠಧೀಶ್ವರ ಹೇಳಿದ್ರು, ಕುಂಭದ ರುಚಿ ಏನು ಅಂತ. ನಾನು ಚಿಕ್ಕವನಿಂದಲೇ ಮುಂಬೈನಲ್ಲಿದ್ದಂಥದ್ದೊಂದು ಸಾಧು ಸಂತರ ಜೊತೆ ಕುಂಭ 4-6 ಕುಂಭದಲ್ಲಿ ಹೋಗಿ ಸ್ನಾನ ಮಾಡಿ ಅವ್ರ ಜೊತೆ 15-15 ದಿವಸ ಇದ್ದು ಬಂದಿದ್ದೀನಿ. ಆ ಇದರಲ್ಲೇ ಕ್ಯಾಂಪ್ನಲ್ಲಿ ಇರೋದೇ ಒಂದು ಖುಷಿ. ಎಲ್ಲ ಒಂದ್ಸಾರಿ ಸ್ನಾನ ಮಾಡಿದ್ರೆ ನಾವು 15-15 ದಿನ ಮಾಡಿದ್ದೀವಿ. ಆ ಪುಣ್ಯ ಏನೋ ಈ ತಾಲೂಕಿಗೆ ಬಂದು ಸೇವೆ ಮಾಡುವಂತ ನಮಗೆ ಶಕ್ತಿ ಸಿಕ್ಕಿರೋವಂಥದ್ದು. ಕುಂಭ ಸ್ನಾನ ಅಂತ ಹೇಳಿದ್ರೆ ತುಂಬ ಅದ್ಭುತವಾದ ಸ್ಥಾನ. ಯಾಕೆಂದ್ರೆ ಆ ಮುಹೂರ್ತ, ಆ ಗಂಗೆ ಪೂಜೆ, ಆ 3 ನದಿಯ ಪೂಜೆ, ಆ ಸಾಧು ಸಂತರನ್ನ ಬಂದು ಅವ್ರ ಮಂತ್ರಗಳನ್ನ ಹೇಳಿ ಮಾಡೋದು ಎಲ್ಲ ಲಭ್ಯ ಆಗುತ್ತೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ರುದ್ರಮುನಿ ಸ್ವಾಮೀಜಿ, KR ಶ್ರೀನಿವಾಸ್, ಮಮತಾ ಶೆಟ್ಟಿ, ಸತೀಶ್ ಚಂದ್ರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. KR ಪೇಟೆ ತಾಲೂಕಿನ ಕುಂಭಮೇಳಕ್ಕೆ ಆಗಮಿಸುತ್ತಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ದಲಿತ ಹಿಂದುಳಿದ ವರ್ಗಗಳ ವಿರೋಧಿ ಆಡಳಿತ ನಡೆಸಿ ಉತ್ತರ ಪ್ರದೇಶದಲ್ಲಿ ದಬ್ಬಾಳಿಕೆ ಮಾಡುತ್ತಿದ್ದು, ಅವರು KR ಪೇಟೆಗೆ ಬಂದಾಗ ಕಪ್ಪು ಬಾವುಟ ಪ್ರದರ್ಶನ ಮಾಡುತ್ತೇವೆ ಎಂದು ದಲಿತ ಕ್ರಾಂತಿ ಸೇವಾ ಸಮಿತಿಯ ಪಾಂಡುಪುರ ತಾಲೂಕು ಅಧ್ಯಕ್ಷ ಕನಗನ ಮರಡಿ ಬೊಮ್ಮರಾಜು ಪಾಂಡುಪುರದಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಲಿತ ಹಾಗೂ ಹಿಂದುಳಿದ ವರ್ಗಗಳ ವಿರೋಧಿ ಆಡಳಿತ ನಡೆಸುತ್ತಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು KR ಪೇಟೆಯ ಕುಂಭಮೇಳಕ್ಕೆ ಸಂಚರಿಸುವಾಗ ದಲಿತರು ಹಾಗೂ ಹಿಂದುಳಿದ ವರ್ಗದ ಸಂಘಟಕರು ಒಗ್ಗೂಡಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ತೀವ್ರವಾಗಿ ವಿರೋಧಿಸುತ್ತೇವೆ ಎಂದು ತಿಳಿಸಿದರು. ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರನ್ನ ಆಹ್ವಾನ ಮಾಡಿದ್ದನ್ನು ಖಂಡಿಸ್ತಾ ಇದ್ದೇವೆ. ಕಾರಣ ಆದರಷ್ಟೇ ಉತ್ತರ ಪ್ರದೇಶದಲ್ಲಿ ಹಿಂದುಳಿದ ವರ್ಗದ ಜನಗಳ ಮೀಸಲಾತಿಯನ್ನು ತೆಗೆದಾಕವ್ರೆ, ಮತ್ತು ದಲಿತರ ಮೀಸಲಾತಿಯನ್ನು ತೆಗೆದಾಕವ್ರೆ, ನಿರಂತರವಾಗಿ ಬಡ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿಸ್ತಾವ್ರೆ, ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿ ಬಂದವರು ಹಾರಾಕಿ ಸ್ವಾಗತ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅವರು. ಹಾಗಾಗಿ
ಇಂಥವ್ರನ್ನ ಮಂಡ್ಯ ಜಿಲ್ಲೆಯಲ್ಲಿ ಕುಂಭಮೇಳಕ್ಕೆ ಆಹ್ವಾನ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಖಂಡಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕದಲ್ಲಿ ಇನ್ನು ಹಿರಿಯವರು, ವಿಚಾರವಾದಿಗಳು, ಕನ್ನಡ ಪರ ಸಾಹಿತಿಗಳು ರಾಜ್ಯ ಮಂತ್ರಂದವ್ರನ್ನ ಆ ಒಂದು ಸಮಾರೋಪ ಸಮಾರಂಭಕ್ಕೆ ಆಹ್ವಾನ ಮಾಡೋದಾಗಿತ್ತು. ಈ ರೀತಿ ಗುಂಡಾಗಿರಿ ರಾಜಕಾರಣ ನಡೆಸ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಯನ್ನು ಆಹ್ವಾನ ಮಾಡಿರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಖಂಡಿಸಿ ಅವ್ರಿಗೆ ವಾಪಸ್ ಕಪ್ಪು ಬೋರ್ಡ್ ಆಪರೇಷನ್ ಮಾಡಿ ವಾಪಸ್ ಕಳಿಸುವಂಥ ಕೆಲಸ ಮಾಡಿ ಅಂತೇಳಿ ಹಿಂದುಳಿದ ಜಾತಿಗಳು ಮತ್ತು ದಲಿತರೆಲ್ಲ ಒಗ್ಗುಟ್ಟಾಗಿ ಅವ್ರನ್ನ ಕಪ್ಪು ಬೋರ್ಡ್ ಆಪರೇಷನ್ ಮಾಡಿ ವಾಪಸ್ ಕಳಿಸುವ ಮೂಲಕ ಅವ್ರಿಗೆ ಒಂದು ನಮ್ಮ ಒಂದು ಶಕ್ತಿ ಪ್ರಶ್ನೆ ತೋರ್ಕೋಬೇಕು ಅಂತೇಳಿ ಪಾಂಡವಪುರ ದಲಿತ ಕ್ರಾಂತಿ ಸೇವಾ ಸಮಿತಿ ಅಧ್ಯಕ್ಷನಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಇವತ್ತು ಯಾವ ಮಾರ್ಗವಾಗಿ ಬರ್ತಾರೆ ಆ ಮಾರ್ಗದಲ್ಲಿ ಕಪ್ಪು ಬೋರ್ಡ್ ಆಪರೇಷನ್ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆಲ್ಲರೂ ಒಂದು ಇದಕ್ಕೆಲ್ಲ ಪ್ರಗತಿಪರ ಸಂಘಟನೆಗಳಾಗಿರ್ಬೋದು, ಎಲ್ಲ ಬೇರೆ ವಿಚಾರವಾದಿಗಳಾಗಿರ್ಬೋದು, ಎಲ್ಲ ಹಿಂದುಳಿದ ವರ್ಗದ ಜಾತಿಗಳು, ಅಲ್ಪಸಂಖ್ಯಾತರು ಮತ್ತು ಎಲ್ಲರೂ ದಲಿತ ಸಂಘಟನೆ ಮುಖಂಡರುಗಳು ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಅರಸೀಕೆರೆಯಿಂದ ಮೈಸೂರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಒಂದು ಸ್ಟೇರಿಂಗ್ ಕಟ್ ಆದ ಕಾರಣ ಕೆಆರ್ ಪೇಟೆ ಸಮೀಪ ಕಿಕ್ಕೇರಿಯ ಭಾರತ್ ಪೆಟ್ರೋಲ್ ಬಂಕ್ ಬಳಿ ಗದ್ದೆಗೆ ನುಗ್ಗಿರುವ ಘಟನೆ ಜರುಗಿದೆ. ಬಸ್ ಭತ್ತದ ಗದ್ದೆಗೆ ನುಗ್ಗಿದಾಗ ಗದ್ದೆಯೊಳಗಿದ್ದ 11 ಕೆವಿ ಲೈನ್ ವಿದ್ಯುತ್ ಕಂಬ ತುಂಡಾಗಿದ್ದು ಬಸ್ನಲ್ಲಿ ಇದ್ದ ಪ್ರಯಾಣಿಕರು ಕೂದಲಳಿಯ ಅಂತರದಲ್ಲಿ ಅಪಾಯದಿಂದ ಪಾರಾಗಿದ್ದಾರೆ. ಒಂದಿಬ್ಬರು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇತ್ತೀಚೆಗೆ ನಿಧನರಾದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಿದ್ದ ದಾವಣಗೆರೆ ಭಾಗದ ಸಾಲುಮರದ ವೀರಾಚಾರ್ಯವರ ಹೆಸರಿನಲ್ಲಿ 15 ಅಕ್ಟೋಬರ್ 30 ಕರ್ನಾಟಕ ರಾಜ್ಯದಾದ್ಯಂತ ಆಪರೇಷನ್ ವೀರಾಚಾರ್ಯ ಹೆಸರಿನಲ್ಲಿ ನ್ಯಾಯಬೆಲೆ ಅಂಗಡಿಗಳಿಗೆ ಮುತ್ತಿಗೆ ಹಾಕಿ ಅನ್ಯಾಯವನ್ನು ಪ್ರತಿಭಟಿಸಲಾಗುವುದು ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಂಡ್ಯ ಜಿಲ್ಲಾಧ್ಯಕ್ಷ ಮಹೇಂದ್ರ ಪಾಂಡವಪುರದಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನ್ಯಾಯಬೆಲೆ ಅಂಗಡಿಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಅವರು ಹೋರಾಟ ಮಾಡುತ್ತಿದ್ದರು. ಆದ್ದರಿಂದ ಕೆಆರ್ಎಸ್ ಪಕ್ಷದ ಸದಸ್ಯ ಹಾಗೂ ಹೋರಾಟಗಾರ ವೀರಾಚಾರ್ಯವರ ಹೆಸರಿನಲ್ಲಿ 15 ಅಕ್ಟೋಬರ್ 30 ಕರ್ನಾಟಕ ರಾಜ್ಯದಾದ್ಯಂತ ಆಪರೇಷನ್ ವೀರಾಚಾರಿ ಹೆಸರಿನಲ್ಲಿ ನ್ಯಾಯಬೆಲೆ ಅಂಗಡಿಗಳಿಗೆ ಮುತ್ತಿಗೆ ಹಾಕಿ ಅನ್ಯಾಯವನ್ನು ಬಯಲಿಗೆಳೆದು ಸರ್ಕಾರದ ಗಮನಕ್ಕೆ ತರುತ್ತೇವೆ ಎಂದರು. ಏನು ವೀರಾಚಾರ್ಯವರು ಹೋರಾಟ ಮಾಡ್ತಾ ಇದ್ರು, ಆ ಹೋರಾಟಕ್ಕೆ ಹಿನ್ನಡೆ ಮಾಡಬೇಕು ಅಂತ ಹೇಳಿ ಒಬ್ಬ ಜಂಟಿ ನಿರ್ದೇಶಕರಾಗಿರ್ತಂತಹ ಆಹಾರ ಇಲಾಖೆ ಜಿಲ್ಲಾ ಜಂಟಿ ನಿರ್ದೇಶಕರಾಗಿದ್ದಂಥ ಮಂಟೇಸ್ವಾಮಿ ಎನ್ನುವಂಥ ಭ್ರಷ್ಟ ಅಧಿಕಾರಿ ಮತ್ತೆ ಅವರಿಗೆ ಲೈಸೆನ್ಸನ್ನು ಕೊಟ್ಟು ಯಾರು ತಪ್ಪು ಮಾಡಿದರೆ ಆ ತಪ್ಪು ಮಾಡಿದವರ ಪರವಾಗಿನೇ ನಿಂತು ಇವತ್ತು ನಿಲ್ಲುವಂಥ ವ್ಯವಸ್ಥೆನ ಇವತ್ತು ಕಲ್ಪಿಸಿಕೊಟ್ರು. ಆ ಭ್ರಷ್ಟ ಮಂಟೇಸ್ವಾಮಿ ಅವರು ಮಾಡಿದಂತಹ ಒಂದು ಗಮನದಾರಿ ಕೆಲಸಕ್ಕೆ ಇಷ್ಟೆಲ್ಲ ಒಂದು ಸಮಾಜ ಸುಧಾರಣೆಗೋಸ್ಕರ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ, ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ಅವರು ಆ ಊರಿನ ಮಧ್ಯಭಾಗದಲ್ಲೇ ತನ್ನ ಕೊರಳು ಓಡುತ್ತಾರೆ, ಹುತಾತ್ಮರಾಗ್ತಾರೆ. ಕಳೆದ ತಿಂಗಳು ನಡೆದಂತಹ ಇದು ಘಟನೆ. ಅವರು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸದಸ್ಯತ್ವನೂ ಕೂಡ ತಗೊಂಡಿದ್ರು, ಇದ್ರ ಮುಖಾಂತರ ಕೂಡ ಹಲವಾರು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ರು. ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿಯವರು, ಉಪಾಧ್ಯಕ್ಷರಾದಂಥ ಲಿಂಗೇಗೌಡರು, ಹಾಗೆ ನಮ್ಮ ಎಲ್ಲ ಒಂದು ಜಿಲ್ಲಾ ರಾಜ್ಯ ಕಮಿಟಿ ತೀರ್ಮಾನ ತಗೊಂಡು ಇವರ ಒಂದು ಸಾವು ಏನಾಗಿದೆ ಅದನ್ನು ವ್ಯರ್ಥ ಆಗಲಿಕ್ಕೆ ಬಿಡಬಾರ್ದು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡು ಈ ತಿಂಗಳ ಹತ್ತನೇ ತಾರೀಕಿನಿಂದ ರಾಜ್ಯಾದ್ಯಂತ ಎಲ್ಲೆಲ್ಲಿ ಪಡಿತರ ವಿತರಣೆ ಆಗುತ್ತೆ ಆ ಎಲ್ಲ ಅಂಗಡಿಗಳಿಗೂ ಕೂಡ ನಮ್ಮೆಲ್ಲ ಸೈನಿಕರು, ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಭೇಟಿ ಕೊಟ್ಟು ಅಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಅನ್ಯಾಯಗಳನ್ನು ಫೇಸ್ಬುಕ್ ಲೈವ್ ಮುಖಾಂತರ ತಿಳಿಸಿ ಅಲ್ಲಿ ಏನು ಅಕ್ರಮಗಳು ನಡೀತಾ ಇದೆ ಆ ಅಕ್ರಮಗಳನ್ನು ಯಾರು ಮೇಲಧಿಕಾರಿಗಳಿರ್ತಾರೆ ಮೇಲಧಿಕಾರಿಗಳನ್ನು ಗಮನಕ್ಕೆ ತರುವಂಥ ವ್ಯವಸ್ಥೆಯನ್ನು ಇವತ್ತು ನಾವೆಲ್ಲ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಶಾಂತಿ ಪ್ರಸಾದ್, ಯೋಗೇಶ್, ರೂಪ, ಸುರೇಶ್, ನಾಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್.
ಕೆಆರ್ಪೇಟೆಯ ಕುಂಭಮೇಳಕ್ಕೆ ಪ್ರಗತಿಪರ ಚಿಂತಕರ ಆಕ್ರೋಶ. ಶಾಲಾ ಬಸ್ಗಳನ್ನು ಬಳಸಿಕೊಂಡು ಮಕ್ಕಳ ಶಿಕ್ಷಣ ಹಾಳು ಮಾಡುತ್ತಿರುವ ಸರ್ಕಾರದ ಕ್ರಮಕ್ಕೆ ಕಿಡಿ. ಉತ್ತರ ಪ್ರದೇಶದ ಕಾರ್ಯಕ್ರಮದ ನಕಲು ಎಂದು ಲೇವಡಿ. ಮಂಡ್ಯದಲ್ಲಿ ಮುಂದುವರೆದ ಧರ್ಮಯಾತ್ರೆ ಪರ್ವ. 52 ಬಸ್ಗಳಲ್ಲಿ ಧರ್ಮಸ್ಥಳಕ್ಕೆ ಕರೆದೊಯ್ಯುತ್ತಿರುವ ಶಾಸಕ ಎಂ ಶ್ರೀನಿವಾಸ್. ಚುನಾವಣೆಗಾಗಿ ನಿಲ್ಲದ ರಾಜಕೀಯ ನಾಯಕರ ಸರ್ಕಸ್. ಹಾಸನದಲ್ಲಿ ಆರಂಭವಾದ ಹಾಸನಾಂಬೆ ದರ್ಶನ. ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ದೇವಸ್ಥಾನದ ಬಾಗಿಲು ತೆರೆದ ಅಧಿಕಾರಿಗಳು. ನಾಳೆಯಿಂದ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ. ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದ ಸಾಗರದ ಕುವರಿ. ಸಾರ್ವಜನಿಕರಿಂದ ಪದಕ ಗೆದ್ದ ನಿರ್ಮಲಾಗೆ ಭವ್ಯ ಸ್ವಾಗತ. ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿ ಅಭಿನಂದನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ದಕ್ಷ ನ್ಯೂಸ್, ಇದು ಸಮಾಜದ ಪ್ರತಿಬಿಂಬ. ನಮಸ್ಕಾರ.